ಪತಂಜಲಿ ಫುಡ್ಸ್ ಕಂಪನಿಯು ಫಲ್ಕುಣಿ ನದಿಗೆ ಮಾರಕ ತ್ಯಾಜ್ಯಗಳನ್ನು ಹರಿಸುವ ಸ್ಥಳಕ್ಕೆ ಜನಪರ ಸಂಘಟನೆಗಳು ಹಾಗೂ ಎಡಪಕ್ಷಗಳ ಜಂಟಿ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿರುವ ಬಾಬಾ ರಾಮದೇವ್ ಮಾಲಕತ್ವದ ಪತಂಜಲಿ ಫುಡ್ಸ್ ಕಂಪನಿಯು ಫಲ್ಗುಣಿ ನದಿಗೆ ಮಾರಕ ಕೈಗಾರಿಕಾ ತ್ಯಾಜ್ಯಗಳನ್ನು ಹರಿಸುವ ಕೊಳವೆಗಳು ಪತ್ತೆಯಾದ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ದಲಿತ ಕಾರ್ಮಿಕ ಜನಪರ ಸಂಘಟನೆಗಳು ಹಾಗೂ ಎಡಪಕ್ಷಗಳ ಜಂಟಿ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಪರಿಸರ ನಿಯಮಗಳ ಗಂಭೀರ ಉಲ್ಲಂಘನೆಗಾಗಿ ಪತಂಜಲಿ ಫುಡ್ಸ್ ಮುಚ್ಚಲು ಅನುಮತಿ ನೀಡುವಂತೆ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯ ರಾಜ್ಯ ಅಧಿಕಾರಿಗೆ ಪತ್ರ ಬರೆಯಲಾಗಿದೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಅನುಮತಿ ಕೇಳಲಾಗಿದೆ ಮೇಲ್ಕಡೆಯ ಆದೇಶವನ್ನು ಕಾಯುತ್ತಿದ್ದೇವೆ ಎಂದು ಪ್ರಾದೇಶಿಕ ಅಧಿಕಾರಿ ರವಿ ತಿಳಿಸಿದರು ನಿಯೋಗದಲ್ಲಿ ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಳ್ಳ ಸನ್ನಿ ಡಿಸೋಜಾ ಆದಿತ್ಯ ಕಲ್ಲಾಚೆ ಕೃಷ್ಣಪ್ಪ ಸಾಲ್ಯಾನ್ ಎಂ ದೇವದಾಸ್ ರಘು ಎಕ್ಕಾರು ಸುನಿಲ್ ಕುಮಾರ್ ಬಚಾಲ್ ಕರುಣಾಕರ ಮಾರಿಪಳ್ಳ ತಿಮ್ಮಪ್ಪ ಕಾವೂರು ಯಾದವ ಶೆಟ್ಟಿ ಶೇಖರ ಬಂಟ್ವಾಳ್ ಇಮ್ತಿಯಾಸ್ ಆಶಾ ಬೋಳೂರು ಮೊಹಮ್ಮದ್ ಕುಂಜತ್ತಬೈಲ್ ದಯಾನಂದ ಶೆಟ್ಟಿ ಮತ್ತಿತರರು ಭಾಗಿಗಳಾಗಿದ್ದರು